ಕರ್ನಾಟಕದಲ್ಲಿ ಭ್ರಷ್ಟ ರಾಜಕಾರಣ ಭ್ರಷ್ಟ ರಾಜಕಾರಣಿಗಳಿಂದ ಕರ್ನಾಟಕವನ್ನು ಆಳ್ವಿಕೆ ನಡೆಸ್ತಿದ್ದಾರೆ ಹೀಗಂತ ಒಂದು ಸುದ್ದಿ ಮಾಧ್ಯಮ ತುಂಬ ದಿನಗಳಿಂದ ಪ್ರಚಾರ ಮಾಡ್ತಾಯಿದೆ ಪ್ರಸಾರ ಮಾಡ್ತಾಯಿದೆ ಓಕೆ ಬಿಡಿ ಪ್ರಸಾರಕ್ಕೂ ಪ್ರಚಾರಕ್ಕೂ ವ್ಯತ್ಯಾಸ ಇಲ್ದಂಗೆ ಆಗಿಬಿಟ್ಟಿದೆ ಅದನ್ನು ಕಟ್ಕೊಂಡು ನಮಗೇನಲ್ವ ಇವಾಗ ಹಾಗೆಯೇ ಆ ಸುದ್ದಿ ಮಾಧ್ಯಮ ಏನು ಹೇಳ್ತಿದೆ ಅಂತಂದರೆ ನಮ್ಮ ಹೋರಾಟ ಭ್ರಷ್ಟಾಚಾರದ ವಿರುದ್ಧ ನಾವು ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳ್ತಾ ಇದೆ ಓಕೆ ಅದು ನಿಮ್ಮದು ಸರಿಯಾದ ದಾರಿಯಲ್ಲೇ ಇತ್ತು ಅಂತಂದರೆ ಓಕೆ ಹೋರಾಟ ಮಾಡಿ ಹಾಗೆಯೇ ನನಗೆ ಏಕೆ ಕೆಲವೊಂದು ಸಂಶಯಗಳು ಬರ್ತಿದೆ ಅಂತಂದರೆ ಅದನ್ನು ನಿಮ್ಮ ಮುಂದೆ ಹೇಳ್ಬಿಡ್ತೀನಿ ನಾನು ಹೇಳ್ದಲೆ ಅದನ್ನೇ ಇಟ್ಕೊಂಡೇನಂತೆ ನೀವು ಹೇಳ್ತಾ ಇದ್ದೀರಾ ನಿಮ್ಮಲ್ಲಿ ಕೆಲವೊಂದು ಆಡಿಯೋಗಳು ವಿಡಿಯೋಗಳು ಹಾಗೆ ಕೆಲವೊಂದು ದಾಖಲಾತಿಗಳನ್ನ ಇಟ್ಕೊಂಡು ಅವರು ಭ್ರಷ್ಟಾಚಾರ ರಾಜಕಾರಣಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಂದ್ಬಿಟ್ಟು ನೀವು ಅಪವಾದನೇ ಅವ್ರ ಮೇಲೆ ಹೇಳ್ತಿದ್ದೀರ ಆದರೆ ಅವ್ರು ಹೇಳ್ತಿದ್ದಾರೆ ಇಲ್ಲ ನಾನು ಭ್ರಷ್ಟಾಚಾರ ಮಾಡಿಲ್ಲ ಅಂತಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಹಾಗಾದರೆ ನೀವು ಸರಿ ಇದ್ದೀರಾ ಇಲ್ಲ ಅವರು ಸರಿ ಇದ್ದಾರಾ ಇಬ್ಬರಲ್ಲಿ ಯಾರು ನಂಬೋದು ನೀವು ಮಾಧ್ಯಮದವರು ಹೇಳ್ತೀರಾ ಇಲ್ಲ ನಾವು ತೋರಿಸ್ತಿರೋದೆಲ್ಲ ಸರಿ ಸರಿ ಅಂತ ನಾವು ಹೇಗೆ ನೀವು ಮಾಧ್ಯಮದವ್ರು ತೋರಿಸೋದನ್ನೆಲ್ಲ ಸತ್ಯ ಅಂತ ಹೇಗೆ ನಂಬಕ್ಕಾಗುತ್ತೆ ಯಾರು ತುಂಬ ಮೊದಲೆಲ್ಲ ತೋರಿಸಿದ್ರೆ ಯಾವ ಸತ್ಯ ಅನ್ನೋದನ್ನ ಯಾವುವು ತೋರಿಸಲ ಬಿಡಿ ನಮ್ಗಳಿಗೆಲ್ಲ ಹಾಗೆಯೇ ನಿಮ್ಮಲ್ಲಿ ನಾನು ಪ್ರಮುಖವಾಗಿ ಒಂದು ಮೂರರಿಂದ ನಾಲ್ಕು ಪ್ರಶ್ನೆಗಳನ್ನ ಕೇಳ್ಬಿಡ್ತೀನಿ ಅಷ್ಟೇ ನಾನು ನಂದೇನೂ ಇಲ್ಲ ನೀವು ಉತ್ತರ ಕೊಡೋದಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ಸಪೋರ್ಟರ್ಸ್ಗಳಿದಾರಲ್ಲ ಐ ಸ್ಟ್ಯಾಂಡ್ ವಿತ್ ಯು ಐ ಸಪೋರ್ಟ್ ವಿತ್ ಯು ಅಂತ ಅಂದ್ಬಿಟ್ಟೇನೋ ಲೋಗೋಗಳೆಲ್ಲ ಹಾಕೊಳ್ತಿರ್ತಾರಲ್ಲ ಅವ್ರು ನನಗೆ ಆನ್ಸರ್ ಮಾಡ್ತಿರ್ಬಿಡಿ ನಾನು ಕೇಳಿದವರು ಅವರೇ ತಾನಾಗ್ತಾನೆ ಬಂದ್ಬಿಟ್ಟು ಆನ್ಸರ್ ಕೊಟ್ಬಿಡ್ತಾರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ನಾನು ತುಂಬ ದಿನದಿಂದ ನಿಮ್ಮ ಚಾನಲ್ನ ನೋಡ್ತಾನೆ ಇದ್ದೀನಿ ಹೇಳಿದ್ದೇನೆ ಹೇಳ್ತಾ ಇದ್ದೀರಾ ಹುಲಿ ಬಂತು ಹುಲಿ ಕತೆ ಅನ್ನೋದನ್ನು ಹೇಳ್ತಾನೆ ಇದ್ದೀರ ಯಾಕಪ್ಪ ಈ ಮಾತೇಳ್ತಿದ್ದೀನಿ ಅಂತಂದರೆ ನಿಮ್ಮ ಹತ್ರ ಹೇಳ್ತಿದೀರಾ ಆಡಿಯೋ ದಾಖಲಾತಿ ಇದೆ ಹಾಗೆ ವಿಡಿಯೋ ದಾಖಲಾತಿ ಇದೆ ಹಾಗೆ ಕೆಲವೊಂದು ಡಾಟಾ ಇದೆ ಡಾಕ್ಯುಮೆಂಟ್ಸ್ ಇದೆ ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಿದೀರಾ ಇಷ್ಟು ದಾಖಲಾತಿಗಳು ಡಾಕ್ಯುಮೆಂಟ್ಸ್ ಇದ್ರೂ ನೀವು ಯಾಕೆ ಮಾತಾಡ್ತಾರೆ ಸಂವಿಧಾನ ಅಂತ ಹೇಳ್ತೀರಾ ಕಾನೂನು ಅಂತ ಹೇಳ್ತೀರಾ ಕಾನೂನಿನ ಅಡಿಯಲ್ಲಿ ಯಾವುದಾದ್ರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅವರ ವಿರುದ್ಧವಾಗಿ ಅಥವಾ ಅವರ ವಿರುದ್ಧವಾಗಿ ಕೋರ್ಟಿನಲ್ಲಿ ಯಾವುದಾರು ಒಂದು ಮೊಕದ ಮೇನಾದ್ರು ಹೂಡಿದ್ದೀರಾ ಹೂಡಿದರೆ ಅದಕ್ಕೆ ಏನಾರು ದಾಖಲಾತಿ ಇಟ್ಕೊಂಡಿದ್ದೀರಾ ಹೂಡಿದರೆ ಒಳ್ಳೆಯದು ಹೂಡಿಲ್ಲ ಅಂತಂದರೆ ಓಲಿ ಏನಾದ್ರು ದಾಖಲಾತಿ ಹೂಡಿದರೆ ಮುಂದಿನ ವಿಚಾರಣೆ ಯಾವಾಗ ಅದನ್ನೇನಾರು ಜನಸಾಮಾನ್ಯರಿಗೆ ಹೇಳ್ತಿದ್ದೀರಾ ಓಕೆ ನೀವು ಹೇಳ್ಬೋದು ನಮ್ಮದು ಚಾನಲ್ ಲೈವೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರೆ ಹೀಗೆ ಅಂತ ಅಂದ್ಬಿಟ್ಟು ಈಗ ಫೇಸ್ಬುಕ್ಕಲ್ಲಿ ಬಂದು ಹೇಳ್ತಿದ್ರೆ ಅದೇ ಥರನೇ ಹೇಳಿ ಜನಸಾಮಾನ್ಯರಿಗೆ ಅರ್ಥ ಆಗುತ್ತೆ ಅಟ್ಲೀಸ್ಟ್ ನಂತರ ಅರ್ಥ ಮಾಡ್ಕೊಂಡು ಬೇರೆಯವರಿಗೆ ತಿಳಿಸಂಥ ವಿವರಣೆ ಕೊಡ್ತೀನಿ ಹಾಗೆಯೇ ಎಲ್ಲ ಮಾಧ್ಯಮಗಳು ಟಿ ಆರ್ ಪಿಗೋಸ್ಕರೇ ಮಾಡೋದು ಅದನ್ನೇನು ತಪ್ಪು ಅಂತ ನಾನು ಹೇಳ್ತಿಲ್ಲ ಎಲ್ಲ ಟಿ ಆರ್ ಪಿಗಳಿಗೋಸ್ಕರನೇ ಮಾಡೋದು ನಿಮ್ಮ ಹತ್ತಿರ ಇಷ್ಟು ದಿನಗಳಾದ್ರೂ ದಾಖಲಾತಿಗಳು ಬಂದು ಅಷ್ಟೊಂದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಿಜವಾದ ಡಾಕ್ಯುಮೆಂಟ್ಸ್ಗಳು ಇದ್ದಿದ್ದರೆ ಒಂದು ಮೂರರಿಂದ ನಾಲ್ಕು ದಿನ ನಿಮ್ಮ ಟಿ ವಿ ಟಿ ಆರ್ ಪಿಗೋಸ್ಕರ ಆ ದಾಖಲಾತಿಗಳ್ನ ಯೂಸ್ ಮಾಡಿಕೊಂಡು ಮಿಕ್ಕಿನೆಲ್ಲ ಕೋರ್ಟ್ ಕೊಡ್ಬೋದಾಗಿತ್ತಲ್ಲ ಅಲ್ಲಿ ಮೊಕದ್ದಮೆ ಓಡ್ಬೋದಾಗಿತ್ತಲ್ಲ ಇದರಿಂದ ಕಾಣದ ಕೈಗಳೆಲ್ಲ ಸಿಗಾಕೊಳ್ತಾ ಇದ್ವಲ್ಲ ಯಾಕೆ ಮಾತೇಳ್ತಿದ್ದೀನಿ ಅಂದರೆ ಒಬ್ಬ ರಾಜಕಾರಣಿ ಭ್ರಷ್ಟಾಚಾರ ಮಾಡ್ರೆ ಒಬ್ಬನಿಂದ ಆಗಿರೋದಿಲ್ಲ ಅದರ ಹಿಂದೆ ಕಾಣದಂಥ ಕೈಗಳು ಬೇಜಾನು ಇರುತ್ತೆ ಆ ಕಾಣದಂಥ ಕೈಗಳನ್ನ ನೀವು ಯಾಕೆ ತೋರಿಸ್ತಾ ಇಲ್ಲ ಯಾಕೆ ಹೇಳ್ತಾ ಇಲ್ಲ ಅವತ್ತಿಂದಲೂ ಹೇಳಿದ್ದೀನಿ 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 ಹೇಳ್ಕೊಂಡು ಯಾಕೆ ಬರ್ತಾಯಿದ್ದೀರಾ ಇದ್ರೆ ಹಿಂದಿನ ಉದ್ದೇಶಗಳೇನು ಈ ರೀತಿಯಾಗಿ ಜನಸಾಮಾನ್ಯನಾಗಿ ನನಗೂ ಒಂದಷ್ಟು ಪ್ರಶ್ನೆಗಳು ಉಟ್ಕೊಳ್ಳುತ್ತೆ ತಾನೆ ಯಾಕಂದರೆ ನಿಮ್ಮ ಉದ್ದೇಶಗಳು ಏನು ಅಂತಂದ್ಬಿಟ್ಟು ನನಗಂತೂ ಗೊತ್ತಾಗ್ತಾ ಇಲ್ಲ ಹಾಗೆಯೇ ಕೆಲವೊಂದು ದಾಖಲಾತಿಗಳನ್ನ ನೀವು ಎಲ್ಲಿಂದ ತೊಗೊಂಬರ್ತಿದ್ದೀರಾ ನೀವು ಹೇಳ್ತಿರೋ ಆಡಿಯೋ ಡೀಟೇಲ್ಸ್ ಇದೆ ಮತ್ತು ಕಾಲ್ ರೆಕಾರ್ಡ್ಸ್ ಇದೆ ಹಾಗೆ ವಿಡಿಯೋ ಕೆಲವೊಂದು ಡಾಕ್ಯುಮೆಂಟ್ಸ್ಗಳೆಲ್ಲ ಇದೆ ಅಂತಂದ್ಬಿಟ್ಟು ಯಾವುದೇ ಒಬ್ಬ ವ್ಯಕ್ತಿ ಭ್ರಷ್ಟಾಚಾರ ಮಾಡಿದ್ರೆ ಇಂತಹ ದಾಖಲಾತಿಗಳ್ನ ತುಂಬ ಸೇಫಾಗಿ ಇಟ್ಕೊಂಡಿರ್ತಾನೆ ಈ ಸೇಫಾಗಿರೋಂಥದ್ದನ್ನು ನೀವು ಎಲ್ಲಿ ಯಾವ ರೂಪದಲ್ಲಿ ತರ್ಸ್ಕೊಳ್ತಿದ್ದೀರ ಲೀಗಲಾಗಿ ತರಿಸ್ಕೊಳ್ತಿದ್ದೀರಾ ಇಲ್ಲ ಇಲ್ಲಿಗಲಾಗಿ ತರಿಸ್ಕೊಳ್ತಿದ್ದೀರಾ ಇಲ್ಲ ಕೆಲವೊಂದಷ್ಟು ಜನ ಹ್ಯಾಕರ್ಸ್ಗಳನ್ನ ಇಟ್ಕೊಂಡು ಇಲ್ಲೀಗಲಾಗಿ ಅವ್ರ ಹತ್ರ ಇಂದ ತರಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಿದ್ದೀರಾ ಓಕೆ ನೀವು ಆ ರೀತಿ ಏನಾದರೂ ಮಾಡ್ತಾಯಿದ್ರೆ ನಾನು ಎಂತ ಕೇಳ್ತಿದ್ದೀನಿ ಅಂತಂದರೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಕಾನೂನಿನಲ್ಲಿ ಈ ರೀತಿಯಾಗಿ ಬೇರೆಯವರ ದಾಖಲಾತಿಗಳ್ನ ಚೆಕ್ ಮಾಡೋಂಥದ್ದು ತಪ್ಪಿದ್ರೆ ಅದನ್ನು ತೆಗೆದುಕೊಳ್ಳೋಂತಹ ಅವಕಾಶಗಳಿದೆಯಾ ಯಾಕೆ ಈಗ ಮಾತು ಕೇಳ್ತಿದ್ದೀನಿ ಒಬ್ಬನ ಏನೋ ಅಡ್ರೆಸ್ ಪ್ರೂಫ್ ಅನ್ನೋದನ್ನು ನಾವು ಚೆಕ್ ಮಾಡಬೇಕು ಅಂತಂದರೆ ವಿತೌಟ್ ಎಫ್ ಐ ಆರ್ ಕಾಪಿ ನಿಮಗೆ ಯಾವ ಡೀಟೇಲ್ಸ್ ಸಹ ಇವಾಗ ತೆಗಿಯೋದಕ್ಕಾಗೋದಿಲ್ಲ ಈ ಸೈಬರ್ ಸಿಸ್ಟಮ್ ಅನ್ನೋದು ಏನು ಸೈಬರ್ ಸೆಕ್ಯೂರಿಟಿ ಅನ್ನೋದು ಅಷ್ಟೊಂದು ತುಂಬ ಟಫ್ ಆಗಿದೆ ಈಗಿರಬೇಕಾದ್ರೂ ಈ ಆಡಿಯೋ ಮತ್ತು ಈ ವಿಡಿಯೋ ದಾಖಲಾತಿಗಳನ್ನೆಲ್ಲ ಹೇಗೆ ಎಲ್ಲಿಂದ ತೆಗಿತಿದ್ದೀರಾ ನೀವುಗಳು ಓಕೆ ಯಾರೋ ಒಬ್ಬ ಭ್ರಷ್ಟ ರಾಜಕಾರಣಿ ಏನೋ ಒಂದು ಮಾಡ್ದೆ ಸಿಗಾಕೊಂಡ ಓಕೆ ಒಳ್ಳೇದಕ್ಕೆ ಯೂಸ್ ಆದರೆ ಓಕೆ ನೀವು ತಗೊಳ್ಳೋಂಥ ಮಾಹಿತಿಗಳು ಯಾವುದೋ ಒಂದು ಸಿನಿಮಾ ನಟಿದೋ ತಪ್ಪುರು ಸಿನಿಮಾ ನಟ್ದೋ ತಪ್ಪುರು ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ದೋ ಇಂಥವ್ರು ದಾಖಲಾತಿಗಳೇನಾದ್ರು ನಿಮ್ಮ ಕೈಗೆ ಸಿಗಾಕೊಂಡು ನಿಮ್ಮ ರಿಪೋರ್ಟರ್ಗಳು ಈ ಬ್ಲ್ಯಾಕ್ ಮೇಲ್ ತಂತ್ರ ಅಂತ ಹೇಳ್ತಾರಲ್ಲ ಈ ಎದರಿಸಿ ಬೆದರಿಸಿ ನಮ್ಮ ಹತ್ರ ಈ ದಾಖಲಾತಿ ಇದೆ ಆ ದಾಖಲಾತಿ ಇದೆ ಅಂತಂದ್ಬಿಟ್ಟು ದುಡ್ಡು ಕೀಳಂತಹ ತಂತ್ರಗಳಿಗೆ ಮಿಸ್ಯೂಸ್ ಆಗ್ಬೋದಲ್ಲ ಒಂದು ಸಲ ಯೋಚನೆ ಮಾಡಿ ಈ ಥರ ಪ್ರಶ್ನೆಗಳನ್ನ ಜನಸಾಮಾನ್ಯರಿಗೆ ಜನಸಾಮಾನ್ಯರು ನಾವಾದರೂ ನಿಮಗೆ ಕೇಳ್ತೀವಿ ನಾವೇನಾದ್ರು ಒಂದು ಚಿಕ್ಕ ತಪ್ಪು ಮಾಡ್ತು ಅಂತಂದರೆ ಸಾವಿರಕ್ಕೂ ಪ್ರಶ್ನೆಗಳನ್ನ ನೀವು ಕೇಳ್ತೀರಾ ಅಟ್ಲೀಸ್ಟ್ ಈ ಥರದವರು ನಮಗೆ ಬರೋಂತಹ ಡೌಟ್ಸ್ಗಳನ್ನ ನಾವು ಕೇಳೋದಕ್ಕೆ ಹೋಗಬಾರ್ದ ಹಾಗೆಯೇ ನಾನು ಏನು ನೀವು ಹೇಳಿದ್ರಿ ಸಿ ಸಿ ಬಿ ಅಧಿಕಾರಿಗಳು ಬಂದು ಎಲ್ಲ ರೈಡ್ ಮಾಡಿ ಅಂತ ಅಂತಂದ್ಬಿಟ್ಟು ನೀವು ಫೇಸ್ಬುಕ್ ಅಲ್ಲಿ ಲಾಗಿ ಬಂದ್ಬಿಟ್ಟು ಹೇಳ್ತಾ ಇದ್ದೀರ ಓಕೆ ಉಪ್ಪಿಂದ ನೀರು ಕುಡಿಲೇಬೇಕು ಅದೆಲ್ಲಾರಿಗೂ ಗೊತ್ತೇ ಇರೋದು ನೀವು ತಪ್ಪು ಮಾಡಿದರೆ ಹೇಳಿದ್ನಲ್ಲ ಬ್ಲ್ಯಾಕ್ ಮೇಲ್ ತಂತ್ರ ಅಂತಂದ್ಬಿಟ್ಟು ನಿಮ್ಮ ಹಾರ್ಡ್ ಡಿಸ್ಕ್ಗಳಲ್ಲಿ ತಪ್ಪಿದ್ರೆ ಅಲ್ಲಿ ಇಲ್ಲಿ ಏನಾದ್ರೂ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡೋಂತಹ ತಂತ್ರಗಳೇನಾರು ಇತ್ತು ಅಂತಂದರೆ ನ್ಯೂಸಿಗೆ ಹಾಕ್ಕೊಳ್ತೀರಾ ಅವ್ರು ಏನಾರು ತಪ್ಪು ಮಾಡಿತ್ತು ಅಂತಂದರೆ ಅವ್ರ ಸಿಗ ಹಾಕ್ಕೊಳ್ತಾರೆ ಉಪ್ತಿಂದವ್ರು ನೀರು ಕುಡಿದೇ ಕುಡಿತಾರೆ ಹಾಗೆ ಇನ್ನೊಂದು ಹೇಳ್ತಾ ಇದ್ದೀನಿ ಎಲ್ಲರೂ ಇರೋದು ಇರೋದಿಲ್ಲ ಯಾರೂ ದಡ್ಡರು ಅಂತ ಯಾರೂ ಇಲ್ಲ ನೀವು ಮುಂದೆ ಒಂದು ದಿನ ಈ ಭ್ರಷ್ಟಾಚಾರದ ಈ ಮಾಹಿತಿಗಳನ್ನ ಜನಸಾಮಾನ್ಯರಿಗೆ ಹೇಳಬೇಕಾದ್ರೆ ಜನಸಾಮಾನ್ಯರ ಅಪ್ಪಿ ತಪ್ಪಿ ಮತ್ತೆ ದಾಖಲಾತಿಗಳನ್ನ ಕೇಳಿದ್ರೆ ಅವತ್ತು ಒಂದು ದಿನ ಇಲ್ಲ ನಮ್ಮ ಆಫೀಸಲ್ಲಿ ಇದ್ದಿದ್ದೆಲ್ಲ ಸಿ ಸಿ ಬಿ ಅಧಿಕಾರಿಗಳು ಬಂದ್ಬಿಟ್ಟು ಎಲ್ಲ ಎತ್ಕೊಂಡು ಹೋಗ್ಬಿಟ್ರು ಇದರಿಂದ ನಮ್ಮ ಹತ್ರ ಇರೋ ದಾಖಲಾತಿಗಳೆಲ್ಲ ಹೊರಟೋಗ್ಬಿಡ್ತು ಹಾಳಾಗಿ ಅಂತ ಹೇಳೋದಕ್ಕೆ ಮಾತ್ರ ಹೋಗ್ಬೇಡಿ ಯಾಕಂದರೆ ಇವತ್ತಿನ ದಿನ ಹಾಡ ಹುಡುಗನೋಸ್ತೇನೆ ಒಂದು ಬ್ಯಾಕಪ್ ಅಂದರೆ ತೆಗೆದಿಟ್ಕೊಂಡಿರ್ತಾನೆ ಗೊತ್ತಿರ್ಬೇಕು ತಾನೆ ಒಂದು ಬ್ಯಾಕಪ್ಪನ್ನು ತೆಗೆದಿಟ್ಕೊಂಡಿರ್ತಾನೆ ಇಲ್ಲ ಇಲ್ಲ ಒಂದು ಕಡೆ ಒಂದು ಕಾಪಿ ಮಾಡಿ ಇಲ್ಲ ಒಂದು ಕಡೆ ಸೇಫ್ ಆಗಿಟ್ಟಿರ್ತಾನೆ ಅಂಥದ್ರಲ್ಲಿ ನೀವು ಮಾಧ್ಯಮದವರು ಚೀನಾ ಮತ್ತು ಪಾಕಿಸ್ತಾನಿಗೆ ಹೋಗ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ಕೊಂಬರೋರಲ್ಲ ಆರ್ ಡಿಪಾರ್ಟ್ಮೆಂಟ್ ಥರ ಇವಂಥ ದಾಖಲಾತಿಗಳು ಇಟ್ಟಿರ್ತಾರೆ ದಾಖಲಾತಿ ಇದ್ದರೆ ನೆಕ್ಸ್ಟು ಜನಸಾಮಾನ್ಯರು ಕೇಳೇ ಕೇಳ್ತಾರೆ ಅವ್ರ ಮುಂದೆ ಇಡಿ ಹಾಗೇ ನಿಮ್ಮ ಫ್ಯಾನ್ಸ್ಗಳು ಕೆಳಗಡೆ ಅಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಇಷ್ಟೊತ್ತು ಅರ್ಧ ವೀಡಿಯೋ ಅಂತ ಅರ್ಧ ವೀಡಿಯೋ ನೋಡೋಷ್ಟು ಪೇಷರ್ಸ್ ಅಂತ ಅವ್ರಿಗೆ ಇರೋದಿಲ್ಲ ಅವ್ರು ಪಾಡ್ಗವರ್ ಹಾಕೋತಾ ಇರಲಿ ಕಾಮೆಂಟ್ಸ್ಗಳನ್ನ ಅದ್ರ ಬಗ್ಗೆ ನಾವು ತಲೆಗಿಂದು ಕೊಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂಥ ಬಗಳ ನಾಯಿಗಳು ನಾವು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ